ಹಲೋ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಸಬ್ಬಕ್ಕೆ ಕಿಚಡಿ ಹೇಗೆ ಮಾಡೋದಂತ ನೋಡ್ಕೊಂಡೋಣ. ಬನ್ನಿ, ನೀವಿನ್ನೂ ನನ್ನ ಚಾನಲ್ನ ಹೊಸ್ದಾಗ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ಮೊಸರು ಉಪ್ಪಿನಕಾಯಿ ಜೊತೆಗೆ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಎರಡು ಲೋಟ ಸಬ್ಬಕ್ಕಿನ ರಾತ್ರಿ ನೆನೆಸಿಟ್ಕೋತೀನಿ, ಒಂದು ಎರಡು ಮೂರು ಸರಿ ತೊಳೆದು ನೆನೆಸಿಟ್ಕೋತೀನಿ. ಇವಾಗ ನೆಂದಿದೆ ಕೂಡ ಸಬ್ಬಕ್ಕಿ. ಒಂದು ಪ್ಯಾನಿಗೆ ಶೇಂಗಾ ಬೀಜ ಹುರ್ಕೋತೀನಿ. ಇದನ್ನು ಮಿಕ್ಸಿಂಗ್ ಮಾಡ್ಕೊಂಡಿದ್ದೀನಿ ಪೌಡ್ರು. ಸಬ್ಬಕ್ಕಿಗೆ ಸೇರಿಸ್ಕೊಳ್ಳೋಣ ಶೇಂಗಾ ಬೀಜದ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಸಕ್ಕರೆ. ಮಿಕ್ಸ್ ಮಾಡ್ಕೋತೀನಿ ಇವಾಗ ಇದನ್ನು. ಮತ್ತೆ ಪ್ಯಾನಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ತುಪ್ಪ ಒಂದು ಸ್ಪೂನಷ್ಟು, ಜೀರಿಗೆ, ಕರಿಬೇವಿನ ಸೊಪ್ಪು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಉದ್ದು ಕೆಚ್ಕೊಂಡಿದ್ದೀನಿ, ಇದು ಕೂಡ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಶೇಂಗಾ ಬೀಜ, ಇದು ಚೆನ್ನಾಗಿ ಫ್ರೈ ಆಗಲಿ. ಇದು ಇವಾಗ ಫ್ರೈ ಆಗಿದೆ, ಸಬ್ಬಕ್ಕಿ ಹಾಕ್ಕೋತೀನಿ. ಸಬ್ಬಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಗ್ಗರಣೆ ಜೊತೆಗೆ. ಆಲೂಗಡ್ಡೆ ಹಾಕೋತಿದ್ದೀನಿ, ಆಲೂಗಡ್ಡೆ ಬೇಯಿಸಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ಅದು ಕೂಡ ಆ್ಯಡ್ ಮಾಡ್ಕೋತೀನಿ ಇದ್ರ ಜೊತೆಗೆ. ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ಇಟ್ಕೋತಿದ್ದೀನಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಇದನ್ನು ಒಂದು ಐದು ನಿಮಿಷ ಮುಚ್ಚಿಡೋಣ. ಇದಿವಾಗ ರೆಡಿ ಆಗಿದೆ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.